ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರ ವರ್ಕಾಳಿ ಕಾಂತಾರ ಚಿತ್ರ ಜಗದಗಲ ವ್ಯಾಪಿಸಿ ಆಸ್ಕರ್ ಅವಾರ್ಡ್ಗೆ ಕೂಡ ನಾಮ ನಿರ್ದೇಶನಗೊಂಡಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಾನು ಮತ್ತೆ ನನ್ನ ಕೊಲೀಗ್ ಹರೀಶ್ ಅವರಿದ್ದಾರೆ ಸರ್ ಕಂಬಾಳೆ ಈಗ ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು ಆಸ್ಕರ್ ಅವಾರ್ಡ್ಗೆ ನಾಮನಿರ್ದೇಶನಗೊಂಡಿದೆ ಈ ಕಾಂತಾರ ಚಿತ್ರ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ಕಾಂತಾರ ಎರಡು ಸಾವಿರದ ಇಪ್ಪತ್ತೆರಡರ ಬ್ಲಾಕ್ ಬಸ್ಟರ್ ಚಿತ್ರ ಅಂತ ಹೇಳ್ಬೋದು ಇನ್ನು ಕೇವಲ ಹದಿನಾರು ಕೋಟಿಯಲ್ಲಿ ನಿರ್ಮಾಣ ಆದಂತಹ ಚಿತ್ರ ಇನ್ನು ನಾನೂರು ಕೋಟಿಗೂ ಅಧಿಕ ಒಂದು ಕಲೆಕ್ಷನ್ ಅನ್ನ ಮಾಡಿ ಟ್ರೆಂಡನ್ನು ಸೆಟ್ ಮಾಡಿತ್ತು ಒಂದು ಕಡೆ ಇನ್ನೊಂದು ಡಿವೈನ್ ಸ್ಟಾರ್ ಆಗಿ ನಮ್ಮ ರಿಷಬ್ ಶೆಟ್ಟಿ ಅವರು ಕೂಡ ಹೊಮ್ಮಿದ್ರು ಇನ್ನು ನಮ್ಮೆಲ್ರಿಗೂ ಗೊತ್ತಿದೆ ಎಸ್ ಸೊ ನಿರ್ದೇಶಕರು ನಾಯಕರು ಈ ರೀತಿ ಬಹಳಷ್ಟು ಅವ್ರದೇ ಆದಂತಹ ಒಂದು ಹೆಸರವನ್ನ ಹೆಸರನ್ನ ಮಾಡಿದ್ರು ಜೊತೆಗೆ ಒಂದು ಟ್ರೆಂಡ್ ಸೆಟ್ ಮಾಡ್ತು ಕಾಂತಾರ ಇನ್ನು ಕಾಂತಾರ ಯಾವಾಗ ಆಸ್ಕರ್ಗೆ ಕಳಿಸ್ತಾ ಇದ್ದೀವಿ ಅಂತ ಹೊಂಬಾಳೆ ಸಂಸ್ಥೆ ನಮಗೆ ಹೇಳ್ತೋ ಕನ್ನಡಿಗರಿಗೆ ಬಹಳಷ್ಟು ಖುಷಿ ವಿಷಯ ಅಂತ ಹೇಳ್ಬೋದು ಇದೀಗ ನೀವೊಂದು ಸಿಹಿ ಸುದ್ದಿ ಬೇರೆ ಹೇಳ್ತಿದ್ದೀರಾ ಇನ್ನು ಕಾಂತಾರ ಆಸ್ಕರ್ನಲ್ಲಿ ಸೆಲೆಕ್ಟ್ ಆಗುತ್ತೆ ಇನ್ನು ಮುನ್ನೂರ ಐವತ್ತಕ್ಕೂ ಅಧಿಕ ಚಿತ್ರ ಇದೀಗ ಸ್ಕ್ರೀನ್ ಆಗ್ತಿದೆ ಇನ್ನು ಕಾಂತಾರ ಚಿತ್ರದ ಜೊತೆ ಕಾಂತಾರ ಚಿತ್ರದ ಈ ಒಂದು ಆಸ್ಕರ್ ನಾಮಿನೇಷನ್ ಯಾಕೆ ಅಷ್ಟು ಸ್ಪೆಷಲ್ ಆಗುತ್ತೆ ಅಂತ ಹೇಳಿದ್ರೆ ಕನ್ನಡದ ಮೊದಲನೇ ಚಿತ್ರ ಕಾಂತಾರ ಆಸ್ಕರ್ ಅವಾರ್ಡಿಗೆ ಸೆಲೆಕ್ಟ್ ಆಗಿರುವಂಥದ್ದು ಇನ್ನು ಯಾಕಂತ ಹೇಳಿದ್ರೆ ಕನ್ನಡಿಗರಿಗೆ ಒಂದು ಹೆಮ್ಮೆಯ ಸಂಗತಿ ಇದು ಅಂತ ಹೇಳ್ಬೋದು ಆಸ್ಕರ್ ಅವಾರ್ಡ್ ಅಂತ ಹೇಳೋದು ಇಡೀ ಚಿತ್ರೋದ್ಯಮದಲ್ಲೇ ಬರೀ ಭಾರತ ಅಥವಾ ಬರೀ ವಿಶ್ವದಲ್ಲೇ ಒಂದು ದೊಡ್ಡ ಮಟ್ಟದ ಆಸ್ಕರ್ ಅವಾರ್ಡ್ ತಗೊಳ್ಳೋದು ಅಂದ್ರೆ ದೊಡ್ಡ ಒಂದು ಯಶಸ್ವಿಯ ಒಂದು ಅವಾರ್ಡ್ ಇಷ್ಟೊಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಇದೀಗ ಕನ್ನಡ ಚಿತ್ರರಂಗಕ್ಕೆ ಕನ್ನಡಿಗರ ಮನೆ ಬಾಗಿಲಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಎಸ್ ಇನ್ನು ಯಾವ ಯಾವ ವಿಭಾಗದಲ್ಲಿ ಕಾಂತಾರ ಚಿತ್ರಕ್ಕೆ ಆಸ್ಕರ್ ಸೆಲೆಕ್ಟ್ ಆಗಿದೆ ಉತ್ತಮ ನಟ ಮತ್ತೆ ಅತ್ಯುತ್ತಮ ಸಿನಿಮಾ ಎರಡು ವಿಭಾಗದಲ್ಲಿ ಅಸ್ಕರ್ ಅವರಿಗೆ ನಮ್ಮ ನಿರ್ದೇಶನಗೊಂಡಿದೆ ಎಸ್ ಇನ್ನು ನೀವು ಹೇಳಿದಾಗೆ ಈ ಎರಡು ವಿಭಾಗದಲ್ಲೂ ಕೂಡ ಕಾಂತಾರ ಬಹಳಷ್ಟು ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ಇನ್ನು ಕೇವಲ ಹದಿನಾರು ಕೋಟಿಯಲ್ಲಿ ಒಂದು ಬಂಡವಾಳ ಹಾಕಿ ನಾನೂರು ಕೋಟಿಗೂ ಅಧಿಕ ಒಂದು ಕಡೆ ಅದೊಂದು ಟ್ರೆಂಡ್ ಸೆಟ್ ಆದ್ರೆ ಇನ್ನೊಂದು ಕಡೆ ಬಾಲಿವುಡ್ ಹಾಲಿವುಡ್ ಈ ಚಿತ್ರಗಳಿಗೂ ಕೂಡ ಒಂದು ಕಾಂಪಿಟೇಷನ್ ಕೊಟ್ಕೊಂಡು ಆಸ್ಕರ್ ಅವಾರ್ಡಿಗೆ ನಾಮಿನೇಟ್ ಆಗಿದೆ ಕನ್ನಡ ಚಿತ್ರ ಅಂದ್ರೆ ನಿಜವಾಗ್ಲೂ ನಮಗೆ ಖುಷಿಯ ವಿಷಯ ಇನ್ನು ಹೊಂಬಾಳೆ ಸಂಸ್ಥೆ ಇದ್ರ ಬಗ್ಗೆ ಅಧಿಕೃತವಾಗಿ ಕೂಡ ಹೇಳಿಕೊಂಡಿದೆ ಇನ್ನು ಹೊಂಬಾಳೆ ಸಂಸ್ಥೆ ಕೂಡ ಬಹಳಷ್ಟು ಒಂದು ಟ್ರೆಂಡ್ ಸೆಟ್ ಮಾಡ್ತಾ ಇದೆ ಹೊಂಬಾಳೆ ನಿರ್ಮಾಣ ಮಾಡಿರುವಂಥ ಒಂದೊಂದು ಚಿತ್ರಗಳು ಒಂದೊಂದು ಮೈಲಿಗಳನ್ನ ಸೃಷ್ಟಿ ಮಾಡ್ತಾ ಇದೆ ಇನ್ನು ಕಾಂತಾರ ಆಸ್ಕರ್ ಅವಾರ್ಡ್ ನಿಜಕ್ಕೂ ಅಲ್ಲಿಂದ ಗೆದ್ಕೊಂಡು ಬಂದ್ರೆ ಕನ್ನಡಿಗರಿಗೆ ಇನ್ನೊಂದು ಹೆಮ್ಮೆಯ ಕಿರೀಟ ಅದು ಎಸ್ ಅದು ಕೂಡ ನಮಗೆ ಒಂದು ಬಹಳಷ್ಟು ಹೆಮ್ಮೆಯ ಕಿರೀಟ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರ ಹೊಸ್ತಿಲಲ್ಲಿದ್ದೀವಿ ಇನ್ನು ವರ್ಷದ ಬಿಡುಗಡೆ ಈ ವರ್ಷದ ಬಿಡುಗಡೆಯಲ್ಲಿ ಈ ರೀತಿಯ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಆಮೇಲೆ ಆಸ್ಕರ್ ಅವಾರ್ಡ್ ಅಂತ ಬಂದಾಗ ಆಸ್ಕರ್ ಅವಾರ್ಡನ್ನು ಯಾಕೆ ಅಷ್ಟು ಪ್ರೆಸ್ಟೀಜಿಯಸ್ ಆಗಿ ನೋಡ್ತಾರೆ ಅಂತ ಹೇಳಿದರೆ ಆಸ್ಕರ್ ಅವಾರ್ಡ್ ಚಿತ್ರರಂಗದಲ್ಲೇ ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಜೊತೆಗೆ ಮುನ್ನೂರೈವತ್ತು ಜನ ಜೂರಿ ಪ್ಯಾನೆಲ್ಗಳು ಆಸ್ಕರ್ ಅವಾರ್ಡಿಗೆ ಕೂತಿರ್ತಾರೆ ಸೊ ಆ ಅವಾರ್ಡನ್ನು ಈ ಚಿತ್ರಕ್ಕೆ ಕೊಡಬೇಕಾ ಬೇಡವಾ ಅನ್ನೋದನ್ನು ಆ ಮುನ್ನೂರೈವತ್ತು ಜನ ಜೂರಿಗಳು ವೋಟಿಂಗ್ ಮುಖಾಂತರ ಒಂದು ನಿರ್ಧಾರವನ್ನು ಮಾಡ್ತಾರೆ ಸೊ ಅದು ಬಹಳಷ್ಟು ಕಷ್ಟ ಯಾಕಂದರೆ ಒಬ್ಬರನ್ನ ಮೆಚ್ಚಿಸ್ಬೋದು ಇಬ್ಬರನ್ನ ಮೆಚ್ಚಿಸ್ಬೋದು ಮುನ್ನೂರೈವತ್ತು ಜನರನ್ನು ಮೆಚ್ಚಿಸಿ ಅದು ಮುನ್ನೂರೈವತ್ತು ಜನ ಏನಲ್ಲಿ ಜೂರಿ ಹಾಕಿ ಕೂತ್ಕೋತಾರೆ ಅವರೆಲ್ಲರೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥ ದೊಡ್ಡ ದೊಡ್ಡವರ ದಿಗ್ಗಜರನ್ನು ಮಾತ್ರ ಅಲ್ಲಿ ಕೂರಿಸ್ತಾರೆ ಇನ್ನು ಅಷ್ಟು ಜನರಲ್ಲಿ ಅವರನ್ನು ಮೆಚ್ಚಿಸಿದ್ರೆ ಆ ಚಿತ್ರಕ್ಕೆ ಆ ವಿಭಾಗಗಳಲ್ಲಿ ನೀವು ಹಾಗೆ ಎರಡು ವಿಭಾಗ ಅಂತ ಹೇಳಿದ್ರಿ ಆ ವಿಭಾಗದಲ್ಲಿ ಅವರಿಗೆ ಒಂದು ಅವಾರ್ಡನ್ನು ಕೊಡ್ತಾರೆ ಸೊ ನೋಡಬೇಕು ಕಾಂತಾರ ಚಿತ್ರ ಇದಾಗ್ಲೇ ಆಸ್ಕರ್ ಇನ್ನೇನು ಗೆದ್ದು ಬಿಟ್ಟಿದೆ ಅನ್ನೋಷ್ಟು ಮಷ್ಟಕ್ಕೆ ಖುಷಿ ಇದೆ ಇನ್ನು ನಿಜವಾಗ್ಲೂ ಎಸ್ ಈಗಾಗ್ಲೇ ಕಾಂತಾರ ಚಿತ್ರ ಆಸ್ಕರ್ಗೆ ನಾಮಿನೇಟ್ ಆಗಿದೆ ಇನ್ನು ಮೊದಲನೇ ಹಂತದ ಮೊದಲನೇ ಸುತ್ತಿನಲ್ಲಿ ಎಂಟ್ರಿಯನ್ನ ಕೊಟ್ಟಿದೆ ಕಾಂತಾರ ಜೊತೆ ಮುನ್ನೂರ ಒಂದು ಚಿತ್ರಗಳು ಇದೀಗ ಮುಖ್ಯ ಸುತ್ತಿಗೆ ಎಂಟ್ರಿ ಕೊಟ್ಟಿರುವಂತದ್ದು ಇನ್ನು ಈ ಒಂದು ಸುತ್ತಿನಲ್ಲಿ ಸೆಲೆಕ್ಟ್ ಆದ್ರೆ ಕಾಂತಾರ ಚಿತ್ರಕ್ಕೆ ಬಹುತೇಕ ಆಸ್ಕರ್ ಅವಾರ್ಡ್ ದೊರೆಯಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಸುತ್ತಿನಲ್ಲಿ ಮುಂದಿನ ಸುತ್ತಕ್ಕೆ ಏನು ಎಲಿಜಿಬಿಲಿಟಿ ರೌಂಡ್ ಏನು ಮುಂದೆ ದಾಟಿ ಈಗ ಮುಂದೆ ಹೋಗ್ತಾ ಇದೆ ಕಾಂತಾರ ಈ ಒಂದು ರೌಂಡ್ ನಲ್ಲಿ ಕೂಡ ಕಾಂತಾರಾಗ ಏನಾದರೂ ಪ್ರಶಸ್ತಿ ಸಿಗುತ್ತಾ ಇಲ್ವಂತ ನಿರ್ಣಾಯಕ ಆಗುವಂತದ್ದು ಇದೇ ಮುಖ್ಯ ಸುತ್ತು ಇನ್ನು ಇನ್ನೊಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ ಕಾಂತಾರ ಜೊತೆಗೆ ಭಾರತದ ಹಲವಾರು ಚಿತ್ರಗಳು ಆ ಟ್ರಿಪಲ್ ಆರ್ ತೆಲುಗಿನ ಖ್ಯಾತ ಒಂದು ಸಿನಿಮಾ ಟ್ರಿಪಲ್ ಆರ್ ಹಾಗೂ ಗಂಗೂಬಾಯಿ ಕಾಶ್ಮೀರಿ ಫೈಲ್ಸ್ ಈ ರೀತಿಯ ಹಲವಾರು ಚಿತ್ರಗಳು ಆಸ್ಕರ್ಗೆ ನಾಮಿನೇಟ್ ಆಗಿರೋಂಥದ್ದು ಇಲ್ಲಿ ಕನ್ನಡಿಗರಿಗೆ ಇನ್ನೊಂದು ಖುಷಿ ವಿಷಯ ಅಂತ ಹೇಳ್ಬೋದು ಅದೇನಪ್ಪ ಅಂತ ಹೇಳಿದ್ರೆ ಕನ್ನಡಕ್ಕೆ ಕನ್ನಡದಿಂದ ಈ ರೀತಿ ಆಸ್ಕರ್ಗೆ ಸೆಲೆಕ್ಟ್ ಆಗಿರುವಂಥ ಈ ವರ್ಷದಲ್ಲಿ ಎರಡೂ ಚಿತ್ರಗಳು ಒಂದು ಕಾಂತಾರ ಈಗಾಗಲೇ ನಾವು ಅದರ ಬಗ್ಗೆ ಮಾತನಾಡಿದ್ವಿ ಇನ್ನೊಂದು ಚಿತ್ರ ಯಾವುದಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಕಿಚ್ಚ ಸುದೀಪ್ ರವರ ವಿಕ್ರಾಂತ ರೋಣ ಚಿತ್ರ ಎಸ್ ವಿಕ್ರಾಂತ ರೋಣ ಪ್ಯಾನ್ ಇಂಡಿಯಾ ಸೆನ್ಸೇಷನ್ ಆಗಿ ಹೊರಹೊಮ್ಮಿತು ವಿಕ್ರಾಂತ್ ರೋಣ ಇನ್ನು ನಟ ಕಿಚ್ಚ ಸುದೀಪ್ ರವರ ಒಂದು ಭರ್ಜರಿ ಆ್ಯಕ್ಟಿಂಗಲ್ಲಿ ವಿಕ್ರಾಂತ್ ರೋಣ ಬಹಳಷ್ಟು ಸದ್ದು ಮಾಡಿತ್ತು ಈಗ ವಿಕ್ರಾಂತ್ ರೋಣ ಕೂಡ ಆಸ್ಕರ್ನಲ್ಲಿ ಕನ್ನಡದ ಚಿತ್ರ ಸೆಲೆಕ್ಟ್ ಆಗಿರುವ ಲಿಸ್ಟ್ನಲ್ಲಿ ಇದೀಗ ಕನ್ನಡದ ಚಿತ್ರಗಳು ಎರಡಿದ್ದಾವೆ ಒಂದು ಕಾಂತಾರ ಆದರೆ ಇನ್ನೊಂದು ಕಡೆ ಕಿಚ್ಚ ಸುದೀಪ್ ರವರ ವಿಕ್ರಾಂತ್ ರೋಣ ಕೂಡ ಸೆಲೆಕ್ಟ್ ಆಗಿದೆ ಅಂತ ಎಸ್ ಇದೀಗ ಕಿಚ್ಚ ಸುದೀಪ್ ರವರ ವಿಕ್ರಾಂತ್ ರೋಣ ಕೂಡ ಆಸ್ಕರ್ಗೆ ನಾಮಿನೇಟ್ ಆಗಿರುವಂಥದ್ದು ಇನ್ನು ಫಸ್ಟ್ನೇ ರೌಂಡ್ನಲ್ಲಿ ಮೊದ ಮೊದಲನೇ ಸುತ್ತಿ ಏನು ನಡೆಯುತ್ತೆ ಇದರಲ್ಲಿ ವಿಕ್ರಾಂತ್ ರೋಣ ಕೂಡ ಸೆಲೆಕ್ಟ್ ಆಗಿದೆ ಇದೀಗ ಇದ್ರ ಬಗ್ಗೆ ಸ್ವತಃ ನಿರ್ದೇಶಕ ಅನೂಪ್ ಭಂಡಾರಿ ಟ್ವೀಟನ್ನು ಮಾಡಿದ್ದಾರೆ ಹ್ಯಾಪಿ ಟು ಸಿ ವಿಕ್ರಾಂತ್ ರೋಣ ಇನ್ ಆಸ್ಕರ್ ಲಿಸ್ಟ್ ಆಫ್ಟರ್ ರಂಗಿತ ರಂಗ ಅಂತ ಹೇಳಿದ್ದಾರೆ ಇನ್ನು ಕಾಂತಾರಗೂ ಕೂಡ ಒಂದು ಹ್ಯಾಪಿ ಟು ಸಿ ಕಾಂತಾರ ಫಿಲಮ್ ಇನ್ ದಿಸ್ ಲಿಸ್ಟ್ ಅಂತ ಅವರು ಕೂಡ ಒಂದು ಹೇಳ್ಕೊಂಡಿರುವಂಥದ್ದು ಇನ್ನು ಕನ್ನಡದ ಚಿತ್ರಗಳು ಬಹಳಷ್ಟು ದಾಖಲೆ ಮಾಡ್ತಿರುವಂಥದ್ದು ಈ ದಾಖಲೆಗಳಿಗೆ ಇದೀಗ ಕನ್ನಡದ ಎರಡು ಚಿತ್ರಗಳು ಆಸ್ಕರ್ನ ಇನ್ನೇನು ಫೈನಲ್ ಸುತ್ತಿಗೆ ತಲುಪಿರುವಂಥದ್ದು ಇನ್ನು ಇದೇ ಜನವರಿ ಇಪ್ಪತ್ನಾಲ್ಕು ಈ ಫೈನಲ್ನಲ್ಲಿ ಬಿಡುಗಡೆ ಆಗುತ್ತೆ ಒಂದು ವೋಟಿಂಗ್ ಸ್ಟಾರ್ಟ್ ಆಗುತ್ತೆ ಇವತ್ತಿನಿಂದ ನಡೆಯುವಂಥ ಓಟಿಂಗ್ ಮುನ್ನೂರೈವತ್ತು ಸದಸ್ಯರು ಇರುವಂಥ ಈ ಒಂದು ಆಸ್ಕರ್ ನಾಮಿನೇಷನ್ ಜೂರಿಯಲ್ಲಿ ಈ ಮುನ್ನೂರೈವತ್ತು ಜನರು ವೋಟಿಂಗನ್ನು ಮಾಡ್ತಾರೆ ನಂತರ ಅಷ್ಟೇ ಅಂತಿಮ ಪಟ್ಟಿಯನ್ನ ಇದೇ ಜನವರಿ ಇಪ್ಪತ್ನಾಲ್ಕು ಬಿಡುಗಡೆ ಆಗುತ್ತೆ ಒಟ್ಟಲ್ಲಿ ಕನ್ನಡದ ಎರಡು ಪ್ರತಿಷ್ಠಿತ ಚಿತ್ರಗಳು ಒಂದು ಕಿಚ್ಚ ಸುದೀಪ್ ನಟನೆಯ ಒಂದು ವಿಕ್ರಾಂತ್ ರೋಣ ಆದ್ರೆ ಇನ್ನೊಂದು ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಿತ್ರ ಈ ರೀತಿ ಎರಡೂ ಕನ್ನಡ ಚಿತ್ರಗಳು ಇದೀಗ ಆಸ್ಕರ್ ನಲ್ಲಿ ಇರುವಂತದ್ದು ಆಸ್ಕರ್ ರೇಸ್ ನಲ್ಲಿ ಇರುವಂತದ್ದು ಕನ್ನಡಿಗರಿಗೆಲ್ಲ ಹೆಮ್ಮೆಯ ವಿಷಯ ಇನ್ನು ಕಾದು ನೋಡಬೇಕಿದೆ ಜನವರಿ ಇಪ್ಪತ್ನಾಲ್ಕು ಬಿಡುಗಡೆ ಆಗುವ ಅಂತಿಮ ಪಟ್ಟಿಯಲ್ಲಿ ಈ ಒಂದು ಅಂತಿಮ ರೇಸ್ ನಲ್ಲಿ ಇದೀಗ ಈ ಎರಡು ಚಿತ್ರಗಳು ಆಸ್ಕರ್ ಆಸ್ಕರನ್ನು ಪಡೆದುಕೊಳ್ಳುತ್ತಾ ಕನ್ನಡಿಗರ ಮಡಿಲಿಗೆ ಆಸ್ಕರ್ ಪ್ರಶಸ್ತಿಯನ್ನ ಹಾಕತ್ತ ಅಂತ ಕಾದು ನೋಡಬೇಕಿದೆ ಎಸ್ ಸ ಇನ್ನು ನೀವು ಹೇಳಿದಾಗೆ ಅದು ಆದಷ್ಟು ಬೇಗ ಗೆದ್ರೆ ಕರ್ನಾಟಕ ಮಾತ್ರ ಅಲ್ಲ ತುಳುನಾಡಿಗೂ ಇದರಿಂದ ಖಂಡಿತ ಕೀರ್ತಿ ಬರುತ್ತೆ ಎಸ್ ಸೊ ಅದೇ ರೀತಿಯಲ್ಲಿ ಆಸ್ಕರ್ ಅವಾರ್ಡ್ ಇನ್ನು ಕಾಂತಾರ ಚಿತ್ರ ಬೇಗ ಗೆಲ್ಲಿ ಅಂತ ನಮ್ಮ ಆಶಯ ಕೂಡ ಎಂಟೈರ್ ಕಾಂತಾರ ಟೀಮ್ ಏನು ಹೇಳ್ತೀರಾ ತಾರ ಅವರೇ ನೀವು ಖಂಡಿತವಾಗಿಯೂ ಆಸ್ಕರ್ ಅವಾರ್ಡ್ ಅನ್ನ ಗೆದ್ದೇ ಬರ್ಬೇಕು ಯಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ ನೋಡ್ತಾ ಇರಿ ಕರ್ನಾಟಕ ಟಿವಿ ನಾನು ಹರೀಶ್ ಶ್ರೀಕಿ ನಾನು ನಮಸ್ಕಾರ